ಒಂದು ಮುರುಕರು ಪುಂಗಿ ಬಾರಿಸಿದ್ರು ಹೆಡೆ ಎತ್ತಿ ನಿಂತ ಜಾಗದಲ್ಲಿ ಆಡ್ತಾ ಇದ್ವು. ಬುದ್ಧಿ ಇದೆ ನಿಮಗೆ? ಪುಂಗಿಗೆ ಹೆಡೆ ಎತ್ತಿ ಆಡುವಂತ ಸಾಧಾರಣ ಹಾವುಗಳಲ್ಲ ಅವು. ಕಾಮರೂಪ ಧರಿಸುವ ಅದ್ಭುತ ಶಕ್ತಿ ಇರುವಂತ ನಾಗದೇವತೆಗಳು. ನೀವು ಕೊಟ್ಟ ಕಷ್ಟಗಳನ್ನು ತಡೀಲಾರದೆ ಆ ನಿಜವಾದ ಶಿವ ತಲೆಮರೆಸಿಕೊಂಡಿರಬೇಕು. ವಂಶ ಪಾರಂಪರ್ಯದಿಂದ ಅವರ ಮನೆಯ ದೇವರಾಗಿ ಅವರ ಸೇವೆ ಪಡೆದಂತ ಆ ನಾಗದೇವತೆಗಳೇ ನಿಮಗೆ ಪಾಠ ಕಲಿಸೋದಕ್ಕೋಸ್ಕರ ಆ ಶಿವನಾಗರ ರೂಪದಲ್ಲಿ ನಿಮ್ಮ ಮನೆ ಸೇರ್ಕೊಂಡಿರಬೇಕು. ನಾಗ ಪೌರ್ಣಿಮೆಯ ರಾತ್ರಿ ಆ ಚಂದ್ರನ ಕಿರಣಗಳು ಅವರಿಗೆ ತಿಳಿದೇನೆ ಅವರ ಮೇಲೆ ಬಿದ್ದಿರಬೇಕು. ಆದ್ರಿಂದ ಅವುಗಳಿಗೆ ಕಾಮದಾಸೆ ಹುಟ್ಟಿ ಸರ್ಪಗಳಾಗಿರಬೇಕು. ಒಂದಿನ ಆ ಹಾವುಗಳನ್ನು ಹಿಡಿಯಲು ಹೋದ ನನ್ನ ತಂದೆ ದುರದೃಷ್ಟವಶಾತ್ ಅವುಗಳಿಗೆ ಬಲಿಯಾದ. ಆವತ್ತಿನಿಂದ ಅವುಗಳ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅವುಗಳಿಗೆ ಅಷ್ಟದಿಗ್ಬಂಧನ ಮಾಡಿ ಹಿಡಿಯೋದಕ್ಕೋಸ್ಕರ 15 ವರ್ಷಗಳ ಕಾಲ ಹಿಮಾಲಯದ ಜಗದ್ಗುರುಗಳಿಗೆ ಶಿಷ್ಯ ಸೇವೆ ಮಾಡಿದೆ. ಇವತ್ತಿಗೆ ನನ್ನ ಆಸೆ ನೆರವೇರಿತು. ಇನ್ನು ಆ ಹಾವುಗಳನ್ನು ಹಿಡಿದೆ ನಾನು ಬಿಡೋದಿಲ್ಲ. ನೋಡಿ, ನಿಮಗೆ ಬೇಕಾದ್ದು ಆಸ್ತಿ, ನನಗೆ ಬೇಕಾದ್ದು ಆ ಹಾವುಗಳು. ನೋಡಿ ಮೇಡಮ್, ನಿಮ್ಮ ಮಗನ್ನ ಶಿವನ ಕಂಡ್ರೆ ಆ ಹಾವುಗಳಿಗೆ ಪಂಚಪ್ರಾಣ. ಅವನ್ನಾಗ್ಲಿ ಅವನಪ್ಪನ್ನಾಗ್ಲಿ ಕಟ್ಟು ಹಾಕಿ ಚಿತ್ರಹಿಂಸೆ ಕೊಟ್ರೆ ಅವರನ್ನ ಕಾಪಾಡೋದಕ್ಕೋಸ್ಕರ ಆ ಹಾವುಗಳು ಎಲ್ಲಿದ್ರೂ ಬಂದೇ ಬರುತ್ತವೆ. ನಾನು ಈ ಗರುಡಾಶ್ರಮಕ್ಕೆ ಅಷ್ಟದಿಗ್ಬಂಧನ ಮಾಡಿದ್ದೀನಿ. ಒಂದು ಸಲ ಬಂದ ಸರ್ಪಗಳು ಮತ್ತೆ ಹೊಸಲು ದಾಟಬೇಕಾದ್ರೆ ನಾನು ಸಾಯ್ಬೇಕು. ಅದು ಸಾಧ್ಯವಿಲ್ಲ. ಹೋಗಿ ಮೊದಲು ಹೋಗಿ ಅವ್ರನ್ನ ಹೇಳ್ಕೊಂಬನ್ನಿ. ಏನ್ರೋ ಅದು? ಇವತ್ತು ಬಾವನ್ನ ಮುಗಿಸಿ ನಾಳೆ ಆಸ್ತಿ ನಮ್ಮದು ಮಾಡ್ಕೋತೀವಿ. ಅಯ್ಯೋ ಪಾಪಿಗಳ, ಅವ್ರಿಗೆ ದೈವ ಕೃಪೆ ಇದೆ ಕಣ್ರು. ಇನ್ನು ಮುಂದೆ ಆದ್ರೂ ನಮ್ಮನ್ನ ನಾವು ತಿದ್ದುಕೊಂಡು ಅವ್ರ ಜೊತೆ ಅನ್ಯೋನ್ಯ ಬಾಳ್ವೆ ಮಾಡನ್ರಪ್ಪ. ನಮ್ಗೆ ಬುದ್ಧಿ ಹೇಳಕ್ ಬರ್ಬೇಡಿ, ಮಜ್ಜಲ ಬಾಯಿ. ಆವತ್ತು ಮಾಡಿದ ತಪ್ಪಿಗೆ ಇವತ್ ನನಗೆ ಬುದ್ಧಿ ಬಂದಿದೆ. ಇಡೀ ಸಂಸಾರನೇ ಅಳಿಯಂದ್ರ ಕಾಲು ತೊಳೆದು ಪೂಜೆ ಮಾಡಿದ್ರು ನಮ್ ಕರ್ಮ ಕಳಿಯೋಲ್ಲ ಕಟ್ರು. ಅದನ್ನು ಬಿಟ್ಟು ನೀವು ನಾವು ವಿಲನ್ ಆಗ್ಬಿಟ್ರ? ಏಯ್, ಇವರಿಬ್ಬರನ್ನ ಕಟಾಕಿ ರೂಮ್ ಕೊಡಕ್ರು. ನಾವು ನಿಮ್ಗೆ ಅಪ್ಪ ಅಂಬುದಿರು ಕಟ್ರು. ಮಾತು ಕೇಳ್ರು. ಏನ್ರ ಯಾಕ್ ಬಂದ್ರಿ? ಯಾವ ಮುಖ ಇಟ್ಕೊಂಡ್ ಬಂದ್ರಿ? ನಮ್ ಒರಿಜಿನಲ್ ಮುಖ ಇಟ್ಕೊಂಡೆ ಬಂದಿದ್ದೀವಿ. ನಿನ್ ಮಗ ಸೊಸೆ ತರ ಹಾವಿನ ಮುಖ ಇಟ್ಕೊಂಡ್ ಬಂದಿಲ್ಲ. ಛೀ ಪಾಪಿಗಳ, ತೊಲಗಿ ಆಚೆ. ತೊಲಗ್ತೀವಿ, ಜೊತೆಗೆ ನಿನ್ನೆ ಹೇಳ್ಕೊಂಡೋಗ್ತೀವಿ. ಏಯ್, ಎಡ್ಕೊಂಬರೋ. ಯಾಕೆ ನಿಮ್ ಭಾವನೆ ಬಂದಿದ್ದೀರಾ? ಇಲ್ಲಿದ್ದ ಶಿವ ನಾಗ ಎಲ್ಲಿ? ಇಲ್ಲಿದ್ದ ಡೂಪ್ಲಿಕೇಟ್ಸ್ ಹಾವುಗಳಾಗ್ಬಿಟ್ವು. ಒರಿಜಿನಲ್ ನಾಗಶಿವ ನಿನ್ನ ಹತ್ರ ಇದ್ದಾರೆ. ಇವ್ರನ್ನ ಎಳ್ಕೊಂಡೋಗಿ ಗರುಡನ್ ಒಪ್ಸಿದ್ರೆ ಅವನು ಅವ್ರನ್ನ ಸಾಯಿಸ್ತಾನೆ. ಅವ್ರನ್ನ ಉಳಿಸ್ಕೊಳಕ್ಕೆ ಅಂತ ಒರಿಜಿನಲ್ ಹಾವುಗಳು ಬರ್ತವೆ. ಆಸ್ತಿ ನಮ್ದಾಗುತ್ತೆ, ಹಾವುಗಳು ಗರುಡಿಗೆ ಸೇರುತ್ತೆ. ಇಲ್ಲದವ್ರು ನಾವು ಸಾಯ್ಬೇಕಾಗುತ್ತೆ. ಏನು, ಇಲ್ಲಿದ್ದವ್ರು ನಾಗದೇವತೆಗಳ, ಇವ್ರನ್ನ ಸಾಯಿಸಕ್ಕೆ ಯಾರು ಒಪ್ಪಿಸ್ತೀರಾ? ನಿಮ್ಮನ್ನ ಅಣ್ಣ ಅಂದ್ರೆ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನ್ಗೆ. ಚಂಡ ಅಲ್ಲ, ಹಣಕ್ಕೋಸ್ಕರ ಎಂಥ ನೀಚ್ ಕೆಲಸ ಕೇಳಿತೀರಾ? ಬಾಯ್, ಇವ್ರನ್ನ ಹೇಳ್ಕೊಂಡಿರ. ವರಪುತ್ರ ನೀನು, ಆ ನಾಗದೇವತೆಗಳು ಬಂದು ನಿನ್ನ ಕಾಪಾಡ್ಕೋ. ಕೂಗೋ ಕೂಗೋ ನಿನ್ನ ದೇವತೆಗಳನ್ನ. ಅವನ್ ಮಾತ್ರ ಹೊಡಿಬೇಡ ನೀನು. ನನ್ನ ಆಸ್ತಿನೆಲ್ಲ ನಿನಗೆ ಬೇಕಾದ್ರೆ ಬರ್ಕೊಂಡ್ಬಿಡ್ತೀನಿ. ನನ್ನ ಸರ್ವಸ್ವಾಮಿ ನಿನಗೆ ತಾರ ಹೇಳ್ಕೊಂಡ್ಬಿಡ್ತೀನಿ. ಅವನ್ ಮಾತ್ರ ಹೊಡಿಬೇಡ, ಬೇಕಾದ್ರೆ ನನ್ನ ಜೀವ ತೆಗೆದುಬಿಡು. ಮಹದೇವಯ್ಯ, ನಿನ್ನ ಆಸ್ತಿ ನಿನ್ನ ಭಾವಮೈದ ನಿನಗೆ, ನನಗೆ ಬೇಕಾದ್ದು ಆ ಹಾವುಗಳು. ಅವುಗಳನ್ನು ತೀರಿಸ್ತೆ ನನ್ ಸೇಡು ತೀರಲ್ಲ. ಕೂಗೋ ನಿನ್ನ ದೇವತೆಗಳನ್ನ. ಗರುಡ, ಶಿವನ್ ಮಾತ್ರ ಹೊಡಿಬೇಡ. ನೀನು ನನ್ನ ಅಣ್ಣಂದ್ರು ಆಸ್ತಿನೆಲ್ಲ ಬರೆಸ್ಕೊಳ್ಳಿ, ಅವನ್ನ ಬಿಟ್ಟು ಬಿಡಿ. ಬಿಡ್ತೀನಿ, ಇವನ್ ಜೀವ ತೆಗೆದು ಆಮೇಲೆ ಬಿಡ್ತೀನಿ. ಗರುಡ ಏನಂದೆ?
ನನ್ನ ನೋಗರಣ ಅಂತ್ಯಾ? ಅಷ್ಟೊಂದು ಸೊಕ್ಕೇನೆ ನಿನಗೆ? ಇನ್ನ ಸ್ವಲ್ಪ ಹೊತ್ತಿನಲ್ಲಿ ಅರಿಶಿನ ಕುಂಕುಮ ಕಳ್ಕೊಳ್ಳೋ ನಿನಗೆ? ಇಷ್ಟೊಂದು ದುರಹಂಕಾರನ ಕ್ಷುದ್ರ ಮಾಂತ್ರಿಕ, ಈ ಜನ್ಮದಲ್ಲಿ ನಿನ್ನಿಂದ ನನ್ನ ಅರಿಶಿನ ಕುಂಕುಮ ಅಳಿಸೋಕೆ ಸಾಧ್ಯವೇ ಇಲ್ಲ. ಆ ನಾಗದೇವತೆಗಳು ಆಶೀರ್ವಾದ ಮಾಡಿ ಕಟ್ಟಿರೋ ತಾಳಿ ಇದು. ಇದನ್ನ ನನ್ನ ಕುತ್ತಿಗೆಯಿಂದ ಕಳಚೋ ಶಕ್ತಿ ಯಾವನಿಗೂ ಇಲ್ವಾ? ಹೌದಾ? ಹಾಗಾದ್ರೆ ನಿನ್ನ ಗಡ್ಡನ್ನ ಚಿತ್ರ ಹಿಂಸೆ ಮಾಡ್ಕೊಳ್ತೀನಿ. ನಿನ್ನ ತಾಳಿನ ಆ ಹಾವುಗಳು ಹೇಗೆ ಕಾಪಾಡುತ್ತೋ ನಾನು ನೋಡ್ತೀನಿ. ಕೇಳೋ ರಾಕ್ಷಸ, ಈ ಮಂಗಳ ಸೂತ್ರ ನನ್ನ ಕೊಳ್ಳಲ್ಲಿರೋವರೆಗೂ ನನ್ನ ಗಂಡನಿಗೆ ಏನೂ ಆಗಲ್ಲ. ನಿಜ ನಿಜ, ಆ ನಾಗರ ಹಾವುಗಳ ರಕ್ಷಣೆ ಇರೋರ್ಗೂ ನಿಮಗೇನೂ ಆಗಲ್ಲ ಅಲ್ಲ? ಅದಕ್ಕೆ ನೀನ್ ಆ ಹಾವುಗಳನ್ನ ಕರಿ, ಅವುಗಳಲ್ಲಿ ಬರ್ಲಿ, ಅವು ನಿಮ್ಮ ರಕ್ಷಣೆ ನಿಂತ್ಕೊಳ್ಳಿ. ಆಮೇಲೆ ಏನಾಗುತ್ತೋ ನೀನೇ ನೋಡ್ತೀಯಂತೆ. ಏಯ್ ಹಾಕ್ರೋ ಹಂಗೆ.